ನಮಸ್ತೆ ಗೆಳೆಯರೇ, ನೋಡಿ ಇದನ್ನ ಮುಂಬೈನ ಆರ್ಎಂಎಲ್ ಕಾಲೋನಿ ಅಂತ ಕರೀತಾರೆ. ಇದೊಂದು ದೊಡ್ಡ ದಟ್ಟವಾದ ಕಾಡು. ನೀವು ಗೂಗಲ್ ಅರ್ಥದಲ್ಲಿ ಇದರ ಬಗ್ಗೆ ನೋಡ್ಬೋದು. ಬಾಂಬೆಯ ನಗರ ಮಧ್ಯದಲ್ಲಿರುವಂತಹ ಕಾಡು, ಆದರೆ ಇದು ಪ್ರೈವೇಟ್ ಪ್ರಾಪರ್ಟಿ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪರಿಸರದ ಮಹತ್ತೇನು ಅಂತ ತೋರಿಸಿಕೊಟ್ಟಂತಹ ಕಾಡು. ಹಿಂದಿನ ಮಹಾರಾಷ್ಟ್ರ ಎಲೆಕ್ಷನ್ಗೆ ಮುಂಚೆ ಇದ್ದ ಸರ್ಕಾರ 5 ವರ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡಿತು. ಇನ್ನು ಪರ್ಮನೆಂಟ್ ಆಗಿ ಇವರೇ ಇರ್ತಾರೇನೋ ಅನ್ನೋ ತರ ಕೆಲಸ ಮಾಡಿತು. ಆದ್ರೆ ಇನ್ನೇನು, ಎಲೆಕ್ಷನ್ 3 ದಿನ ಇದೆ ಎನ್ನುವಾಗ ಒಂದು ರೂಲ್ ಪಾಸ್ ಮಾಡಿ ನಿರ್ದಾಕ್ಷಿಣ್ಯವಾಗಿ 2000 ಮರಗಳ ಮಾರಣ ಹೋಮ ಮಾಡಿದ್ರು. ಪರಿಸರದ ಪ್ರೇಮಿಗಳೆಲ್ಲ ಒಂದೊಂದು ಮರನ ಅಪ್ಪಿಕೊಂಡ್ರು. ಎಲ್ಲರನ್ನ ಹೆಣ್ಣು ಗಂಡು ನೋಡದೆ ಎಳೆದೆಳೆದು ಪೊಲೀಸ್ ಸ್ಟೇಷನ್ಗೆ ಹಾಕಿ ಮರಗಳನ್ನ ಕಡಿದು ಕಡಿದು ಬಿಸಾಕಿದ್ರು. ಏನಾಯ್ತು, ದೇಹದ ತಪ್ಪಿಗೆ ದೇಶ ದಂಡನೆ ಮಾಡುತ್ತೆ, ದೇಶನೇ ತಪ್ಪು ಮಾಡಿದ್ರೆ ದೇಶದ ದಂಡನೆ ಹಾಕೋರೆ ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ, ಅಷ್ಟು ದಿನ ತಂತಿಯ ಮೇಲೆ ನಡೆದು ಹೆಸರು ಗಳಿಸಿದ್ದ ಆ ಸರ್ಕಾರ ದಬಕ್ಕಂತ ಬಿದ್ದೋಯ್ತು. ಪದವಿ ಕಳೆದುಕೊಂಡಿತು, ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ರಾಜಕಾರಣಿಗಳಿಗಾಗಿ ಮಾಡ್ತಾ ಇರುವಂತ ವಿಡಿಯೋ. ಒಂದು ಮರ ಕಡಿದ್ರೇನೆ ಕ್ಷಮಿಸಲಾರದಷ್ಟು ಪಾಪ ಅಂತದ್ದು. 2000 ಮರ ಕಡಿದಾಗ ಕುಸಿದು ಬಿದ್ದಿತ್ತು ಸರ್ಕಾರ, ಹೊಸ ಸರ್ಕಾರ ಬಂದಿತ್ತು. ಪರಿಸರಮ್ಮನ ಶಾಪಕ್ಕೆ ಗುರಿಯಾಗಬೇಡಿ, ಇದೊಂದು ಅತ್ಯುತ್ತಮ ಉದಾಹರಣೆ. ಇದ್ರ ಬಗ್ಗೆ ನೀವು ಇದು ಕತೆ ನಿಜಾನ ಸುಳ್ಳ ಎಂದು ಗೂಗಲ್ ಮಾಡಬಹುದು. ಇದನ್ನ ಛೋಟ ಕಾಶ್ಮೀರ್ ಅಂತಾನೆ ಕರೀತಾರೆ, ಅಷ್ಟು ಸುಂದರ. ಇಲ್ಲಿ ಸರೋವರ ಇದೆ, ಇಲ್ಲಿ ಬೋಟಿಂಗ್ ಇದೆ. ಈ ಕಾಡಿನಲ್ಲಿ ಜಿಂಕೆಗಳಿದ್ದಾವೆ, ಚಿರತೆಗಳಿದ್ದಾವೆ. ಇದು ಮುಂಬೈಯಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಬೇಕು ಅಂದ್ರೆ ಇಲ್ಲಿ ಸುಂಕ ಕಟ್ಟಿ ಈ ರಸ್ತೆಗೆ ಹೋಗ್ಬೇಕಾಗುತ್ತೆ. ಈ ರಸ್ತೆ ಮಾಡಿದ್ದೆ ಪ್ರಾಣಿಗಳಿಗೆ ಓಡಾಡಲು ತೊಂದರೆ ಆಗುತ್ತೆ. ಒಂದು ಕಾಲದಲ್ಲಿ ಮುಂಬೈಗೆಲ್ಲ ಹಾಲು ಸರಬರಾಜು ಮಾಡುತ್ತಿದ್ದಂತಹ ಕ್ಷೇತ್ರ ಇದು. ಅದಕ್ಕೆ ಇದನ್ನ ಆರ್ಎ ಮಿಲ್ಕ್ ಕಾಲೋನಿ ಅಂತ ಕರೀತಾರೆ. ಈ ಕಾಡನ್ನ ಹೀಗೆ ಉಳಿಸಿಕೊಳ್ಳುವಂತಾಗ್ಲಿ, ನಗರ ನಿರ್ಮಾಣದ ಅತಿವೇಗ ಅತಿಭೋಗ ಆಸೆಗಳಿಂದ ದೇಶೋದ್ಧಾರ ಮಾಡ್ತೀವಿ ಅಂತ ಡೆವಲಪ್ಮೆಂಟ್ ನ ಕನಸುಗಳಿಂದ ಮುಕ್ತವಾಗಿ ಈ ಕಾಡು ಹಾಗೆಯೇ ಉಳಿದ್ರೆ ಅವತ್ತು ಅಹೋರಾತ್ರನಿಗೆ ತುಂಬಾ ಸಂತೋಷ ಆಗುತ್ತೆ. ಧನ್ಯವಾದ ಅಹೋರಾತ್ರ.